ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಬುರ್ಕಾ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಏನಂದರೆ, ಲಾಸ್ಟು ಒಬ್ರು ಯಾರೋ ಒಬ್ರು ಕಮೆಂಟ್ ಮಾಡಿದರು, ಅದೇ ಬುರ್ಕಾ ಎಷ್ಟು ಹಾಕ್ತೀಯ, ಬುರ್ಕಾ ಚೇಂಜ್ ಮಾಡೋಕ್ಕೆ ಆಗಲ್ವ ಅಂತ. ಗೈಸ್, ಏನು ಗೊತ್ತಾ, ಬುರ್ಕಾ ಅನ್ನೋದು ಡೈಲಿ ವೇರ್ ಅಲ್ಲ, ಚೇಂಜ್ ಮಾಡೋಕ್ಕೆ ದಿನಕ್ಕೊಂದು ಚೇಂಜ್ ಮಾಡೋಕ್ಕೆ ಗೊತ್ತಿಲ್ಲ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫ್ಯಾಷನ್ ಆಗಿಬಿಟ್ಟಿದೆ. ಶಾಪ್ನವ್ರಿಗೂ ಕೂಡ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ, ಹಾಗೆ ಹೆಂಗಸರಿಗೂ ಕೂಡ ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು ಹೇಳಿ, ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೊ ಇವತ್ತಿನ ಶಾಪಿಂಗ್ ವೀಡಿಯೋನ ನೋಡೋಣ, ಬನ್ನಿ ಗೈಸ್. ನಾವು ಬಸ್ಗೆ ವೆಯ್ಟ್ ಮಾಡಿದರೆ ಆಟೋ ಸಿಗೋದು, ಆಧಾರ್ ಕಾರ್ಡ್ನ ನಂಬ್ಕೊಂಡು ಬಂದರೆ ಪ್ರೈವೇಟ್ ಬಸ್ ಜಾಸ್ತಿಯಾಗಿ ಸಿಗೋದು ನನಗೆ. ಅದಕ್ಕೆ ನಾನು ಯಾವತ್ತೂ ಆಧಾರ್ ಕಾರ್ಡ್ ನಂಬ್ಕೊಂಡು ಬರೋದಿಲ್ಲ, ನಮ್ಮ ದುಡ್ಡಲ್ಲಿ ಹೋಗೋದು ಬೆಟರ್ ಅಂತ ಹೇಳಿಬಿಟ್ಟು ಯಾವುದು ಸಿಗುತ್ತೆ ಅದಕ್ಕೆ ಹತ್ಕೊಂಡು ಹೋಗೋದೆ. ಸೊ ಬನ್ನಿ, ಇವತ್ತು ದಿನ ಒಂದು ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ನೀವು ಲೈಕ್ ಕೂಡ ಮಾಡಿ. ಯಾಕೆ ವ್ಯೂಸ್ ಬರುತ್ತೆ, ಲೈಕ್ ಬರಲ್ಲ, ಲೈಕ್ ಮಾಡಿ ದಯವಿಟ್ಟು. ಓಕೆ, ಬನ್ನಿ ಇವತ್ತಿನ ಶಾಪಿಂಗ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ ಗೈಸ್, ಗೈಸ್ ಇವತ್ತು ನಾನು ಶಾಪಿಂಗ್ ಮಾಡೋಕೆ ಹೋಗ್ತಾ ಇರೋದು ಉಪ್ಪಿನಂಗಡಿಗೆ. ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ ನಾನು ಅಲ್ಲಿಂದ ಬರಬೇಕಾದ್ರೇ. ಸೊ ಏನಂದರೆ, ನನಗೆ ಜಾಸ್ತಿಯಾಗಿ ಸೆಲೆಕ್ಷನ್ ಆಗುವುದು ಉಪ್ಪಿನಂಗಡಿಯಲ್ಲಿ. ಒಂದು ಡ್ರೆಸ್ ಆಗಿರಲಿ ಅಥವಾ ಬುರ್ಕಾ ಆಗಿರಲಿ, ಏನೇ ಆಗಿರಲಿ, ಒಂದು ಫ್ಯಾಷನ್ ಏನಾದರೂ ಬೇಕು ಅಂದರೆ ನಾನು ಉಪ್ಪಿನಂಗಡಿಗೆ ಜಾಸ್ತಿಯಾಗಿ ಬರೋದು. ಮಂಗಳೂರು ಹೋದರೆ ನನಗೆ ಅಲ್ಲಲ್ಲಿ ಅಲ್ದಾಡಿ 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 ಸಾಕಾಗೋಗುತ್ತೆ. ಉಪ್ಪಿನಂಗಡಿಯಲ್ಲಿ ಹಾಗಲ್ಲ, ಒಂದೇ ಬಿಲ್ಡಿಂಗಲ್ಲಿ 4-5 ಶಾಪ್ಗಳಿರುತ್ತೆ. ಆದರೆ ಯಾವುದಾದ್ರೂ ಒಂದು ಶಾಪ್ನಲ್ಲಾದರೂ ಸೆಲೆಕ್ಷನ್ ಆಗೇ ಆಗುತ್ತೆ ನನಗೆ. ಮತ್ತು ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಇಲ್ಲ, ನಾನು ಪಕ್ಕ ಸೆಲೆಕ್ಟ್ ಮಾಡಿಬಿಟ್ಟು ಹೊರಗಡೆ ಬರ್ತೀನಿ. ನನಗೆ ಜಾಸ್ತಿ ಹೊತ್ತು ಶಾಪಿಂಗ್ ಮಾಡೋದು ಇಷ್ಟನೇ ಇಲ್ಲ. ಸೊ ಹಾಗೆ ಫಸ್ಟ್ ಸೆಲೆಕ್ಷನ್ ಈಸ್ ಬೆಸ್ಟ್ ಸೆಲೆಕ್ಷನ್ ಅಂದ್ಬಿಟ್ಟು ಫಸ್ಟ್ ನಾನು ಸೆಲೆಕ್ಷನ್ ಮಾಡಿದ ಬುರ್ಕಾನೇ ನಾನು ತಗೊಂಡಿರೋದು. ಸೊ ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಹಾಗೆ ಅಜ್ವ ಪೀಸ್ ಇದು ಕೂಡ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಆದರೂ ಪರವಾಗಿಲ್ಲ, ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರೋದಿಲ್ಲ ಬುರ್ಕಾ. ಜನ ಏನು ಬೇಕಾದರೂ ಅನ್ನಲಿ, ನನಗಂತೂ ತಿಂಗಳಿಗೊಂದು ಬುರ್ಕಾ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಏನೇ ಆಗಲಿ, ಇವತ್ತಿನ ಬುರ್ಕಾ ಶಾಪಿಂಗ್ ಮುಗಿಯಿತು. ಅಲ್ಲೇ ಸೆಲೆಕ್ಷನ್ ಮಾಡಿಬಿಟ್ಟು ಅದೇ ಬುರ್ಕಾನ ಫೈನಲ್ ಆಗಿ ನಾನು ಡಿಸೈಡ್ ಮಾಡಿದೆ. ಇದು ಅಜ್ವ ಪೀಸ್ ಆಗಿರೋದ್ರಿಂದ ಬುರ್ಕಾ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲಿಂದ ಇನ್ನು ನಾನು ಫ್ಯಾಮಿಲಿ ಮೆಂಬರ್ ಮನೆಗೊಂದು ಹೋಗೋಕ್ಕಿದೆ, ಇಲ್ಲೇ ಹತ್ರದಲ್ಲಿರುವಂಥ ಫ್ಲ್ಯಾಟ್ನಲ್ಲಿ. ಸೊ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾದರೂ ತಿನ್ನಿಸೋಣ, ಆಮೇಲೆ ಫ್ಯಾಮಿಲಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇಲ್ಲೇ ಪಕ್ಕದಲ್ಲಿ ಒಂದು ಟೀ ಪಾರ್ಕ್ ಅನ್ನೋ ಒಂದು ಶಾಪ್ ಇದೆ. ನಾನು ಫಸ್ಟ್ ಟೈಮ್ ಬರೋದಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದ್ದೀನಿ. ಒಂದು ಜ್ಯೂಸ್ ಆಗಿರಲಿ, ಏನಾದರೂ ಒಂದು ಸ್ನ್ಯಾಕ್ಸ್ ಐಟಮ್ ಏನಾದರೂ ತಗೊಳ್ಳೋಕ್ಕೆ. ಇವಾಗ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಮಕ್ಕಳಿಗೆ ಜ್ಯೂಸ್ ಎಲ್ಲ ತೆಗೆದುಕೊಡೋಣ. ಸೊ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಬೆಸ್ಟ್ ಶಾಪ್ ಅಂತ ಹೇಳ್ಬೋದು ಇದು. ನೋಡಿ ಟೀ ಪಾರ್ಕ್ ಎಷ್ಟು ಚೆನ್ನಾಗಿದೆ. ಸೊ ನಾನು ಮಕ್ಕಳಿಗೆ ಜ್ಯೂಸ್ ಮತ್ತು ಕೆಲವೊಂದು ಫ್ರೈ ಐಟಮ್ಸ್ಗಳನ್ನು ತೊಗೊಂಡಿದ್ದೀನಿ. ಮತ್ತು ನನಗೆ ತುಂಬ ಟೇಸ್ಟಿಯಾದದ್ದು ಬನಾನಾ ಫ್ರೈ ಏನಿದೆ ಅದನ್ನು ನಾನು ತಗೊಂಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಸೊ ನಾನು ಕೂಡ ತುಂಬಾ ಲೈಕ್ ಮಾಡಿದೆ. ಫೈನಲಾಗಿ ನಾವು ಏನು ಅಲ್ಲಿಂದ ನಾವು ಸೀದಾ ಫ್ಯಾಮಿಲಿ ಮನೆಗೆ ಹೋಗಬೇಕು ಅಂತ ಇದ್ದೆ. ಹಾಗೆ ಇವಾಗ ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಸೀದಾ ಫ್ಯಾಮಿಲಿ ಮೆಂಬರ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ರದಲ್ಲಿ ಇರುವಂಥ ಒಂದು ಫ್ಲ್ಯಾಟ್ನಲ್ಲಿರೋದವರು. ಸೊ ಅವರನ್ನು ನೋಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. Stop.
ಶಾಪಿಂಗ್ ಆಗಿರಲಿ, ನಾನು ಇವತ್ತು ಬ್ಯೂಟಿ ಪಾರ್ಲರ್ ಹೋಗಿ ಐಬ್ರೋ ಶೇಪ್ ಎಲ್ಲ ಮಾಡ್ಕೊಂಡು ಬಂದಿರೋದಾಗಿರಲಿ, ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಬಾಯ್.